ಕೊರಟಗೆರೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶನಿವಾರ ಕೌಶಲ್ಯ ಅಭಿವೃದ್ಧಿ ನಿಗಮ ಮಂಡಳಿ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಸುದ್ದಿಗಾರರೊಂದಿಗೆ ಮಾತನಾಡಿ, ಫೆಬ್ರವರಿ 15ರಂದು ನಡೆಯುವ ಉದ್ಯೋಗ ಮೇಳದ ಪೋಸ್ಟರ್ ಮತ್ತು ಕರಪತ್ರಗಳನ್ನು ಬಿಡುಗಡೆ ಮಾಡಿ ಉದ್ಯೋಗ ಮೇಳದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಬಹುರಾಷ್ಟ್ರೀಯ ಕಂಪನಿಗಳು ಪಾಲ್ಗೊಳ್ಳಲಿದ್ದು ಪದವಿ ಐಐಟಿ ಡಿಪ್ಲೊಮಾ ಮಾಡಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಮತ್ತು ನಿರುದ್ಯೋಗಿಗಳು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಬಹುದು ಎಂದರು. ಅದರ ಜೊತೆಗೆ ಏನು ಆರ್ಗನೈಸಿಂಗ್ ಟೀಮ್ ಇದೆಯಲ್ಲ, ನಾವುಗಳು ಸಹಿತ 40 ಕಂಪನಿಗಳನ್ನ ಇಲ್ಲಿವರೆಗೂ ಕನ್ಫರ್ಮೇಶನ್ ತಗೊಂಡಿದ್ದೀವಿ. ಒಟ್ಟು 70ಕ್ಕೂ ಹೆಚ್ಚು ಒಳ್ಳೊಳ್ಳೆ ಸಂಸ್ಥೆಗಳು 15ನೇ ತಾರೀಕು ಕೊರಟಗೆರೆ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ನಾವು 2000 ಜನ ವಿದ್ಯಾರ್ಥಿಗಳು ಅಥವಾ ವಿದ್ಯಾಭ್ಯಾಸನ ಮುಗಿಸಿದವ್ರನ್ನ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಅದಕ್ಕಿಂತಲೂ ಹೆಚ್ಚಿಗೆ ಆಗ್ಬೋದು. ಅದರ ಜೊತೆಗೆ ಸ್ವಯಂ ಉದ್ಯೋಗಕ್ಕೆ ಏನಾದರೂ ಅನುಕೂಲ ಆಗಲಿ ಅಂತೇಳಿ ಬ್ಯಾಂಕಿಂಗ್ ಸೆಕ್ಟರ್ನವರು ನಾವು ಒಂದು ಆಹ್ವಾನ ಮಾಡಿದ್ದೀವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಇಲಾಖೆಗಳು, ಹಿಂದುಳಿದ ವರ್ಗಗಳ ಇಲಾಖೆ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ನೋಡಲ್ ಬ್ಯಾಂಕ್ಸ್, ಈಗ SBI ತುಮಕೂರಿಗೆ ನೋಡಲ್ ಬ್ಯಾಂಕ್ ಆಗಿದೆ, ಅವ್ರನ್ನೂ ಆಹ್ವಾನ ಮಾಡಿದ್ದೀವಿ. ಇವತ್ತಿಗೆ ನಮ್ಮೊಂದಿಗೆ ಇಂಡಿಯಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನ ಹಿಂದಿನ ಅಧ್ಯಕ್ಷರಿದ್ದಾರೆ, ವೆಂಕಟೇಶ್ವರ್ ಇದ್ದಾರೆ, ತುಮಕೂರು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನ ಪದಾಧಿಕಾರಿಗಳಿದ್ದಾರೆ, ಅಲ್ಲಿರ್ತಕ್ಕಂಥ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ಸ್, ವಸಂತ ನರಸಾಪುರ, ಅಂತರಸನಹಳ್ಳಿ, ಹಿರೇಹಳ್ಳಿ, ಅಲ್ಲೇ ಕೈಗಾರಿಕಾ ಪ್ರದೇಶದ ಸಂಘದ ಪದಾಧಿಕಾರಿಗಳು ನಮ್ಮೊಂದಿಗೆ ಇದ್ದಾರೆ. ಅವರೆಲ್ಲರೂ ಇಲ್ಲಿವರೆಗೂ ವಾಗ್ದಾನ ಮಾಡಿದ್ದಾರೆ, ಪ್ರತಿಯೊಬ್ಬರೂ ಅವತ್ತಿಲ್ಲಿ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತೀವಿ ಅಂತ. ಹಾಗೆಯೇ ಬರೀ ಒಂದು ಕೆಲಸದ ಒಂದೇ ಅಲ್ಲ, ಅವರಿಗೊಂದು ತರಬೇತಿ ಕೊಡುವಂಥ ಅವಕಾಶಗಳು ಆಗಬೇಕು. ಹಾಗಾಗಿ ನಾವು GTDC ಗೌರ್ಮೆಂಟ್ ಟೂಲ್ಸ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅವ್ರನ್ನೂ ಇಲ್ಲಿಗೆ ಕರೆದಿದ್ದೀವಿ. ಅವರ ಜೊತೆಗೆ ಒಟ್ಟು ಒಂದು 12 ತರಬೇತಿ ಸಂಸ್ಥೆಗಳು ಅವತ್ತಿಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇರ್ಬೋದು, ಇಂಡಸ್ಟ್ರಿಯಲ್ ಸೈಡ್ ಇರ್ಬೋದು, ಅಥವಾ ಮಾರ್ಕೆಟಿಂಗು, ಫೈನಾನ್ಸು, ಈ ಥರದ್ದು ಬೇರೆ ಬೇರೆ ಆಪ್ಷನ್ಸ್ಗಳನ್ನ ಸ್ಟೂಡೆಂಟ್ಸ್ಗೆ ಕೊಡ್ತಾ ಇದ್ದೀವಿ. ಯಾರೇ ಇಲ್ಲಿಗೆ ಅಭ್ಯರ್ಥಿ ಬಂದರೆ ಒಂದು ಅವನಿಗೆ ಕೆಲಸ ಸಿಗಬೇಕು, ಇಲ್ಲ ಅವನಿಗೆ ಕೌಶಲ್ಯ ಉನ್ನತೀಕರಣ ಆಗಬೇಕು, ಸ್ಕಿಲ್ ಅಪ್ಗ್ರೇಡೇಷನ್ ಆಗಬೇಕು, ಹಾಗೆಯೇ ಹೊರದೇಶಗಳಿಗೆ ಹೋಗುವಂಥ ಅವಕಾಶಗಳು ಅವರಿಗೆ ಸಿಗಬೇಕು.